ಫೇಸ್ಬುಕ್ ಅಕೌಂಟನ್ನು ನಾವು ಡಿಲೀಟ್ ಮಾಡಿಸಿಲ್ಲ, ಅವನೇ ಡಿಆಕ್ಟಿವೇಟ್ ಮಾಡಿಸಿಲ್ಲ. ಆಮೇಲೆ ನೀವು ವಿಡಿಯೋಲ್ಲಿ ನೀವು ನೋಡಿರ್ತಾರ ಅಲಿಗೇಷನ್ಸ್ ಏನೋ ಹಾಕಿದ್ದಾನೆ, ಅದರಲ್ಲಿ ಪೊಲೀಸವರು ಎಫ್ ಐ ಆರ್ ಎಡಿಟ್ ಮಾಡಿದ್ದಾರೆ. ಒಂದು ಸತಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದಾದಮೇಲೆ ಅದನ್ನು ಎಡಿಟ್ ಮಾಡೋ ಅವಕಾಶ ಯಾರಿಗೂ ಇಲ್ಲ. ಅವನು ಸುಮ್ಮನೆ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ಎರಡನೇದಾಗಿ ಪೊಲೀಸ್ ನನ್ನ ಸಮನ್ ಮಾಡಿಲ್ಲ ಅಂತ. ಅವನು ಎರಡು ದಿವಸ ಅಷ್ಟೊತ್ತು ಎರಡು ದಿವಸ ಅವನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಬ್ಸ್ಟ್ಯಾಂಡಿಂಗ್ ಇತ್ತು. ಅದರಲ್ಲಿ ಒಂದು 341 ಕೇಸ್ ಆಗಿದೆ. ನಾನು ಸಾರ್ವಜನಿಕರಲ್ಲಿ ಒಂದು ಬೇಡ್ಕೊಳ್ಳೋದೇನು ಅಂದರೆ, ಯಾರು ವಿಜಿಲ್ಯಾಂಟಿಸಮ್ ತೋರಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದಾದ್ರೂ ಅಕ್ರಮ ಆಗ್ತಿದೆ ಅಂತ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು 112ಗೆ ಫೋನ್ ಮಾಡಿ, ಇಲ್ಲಾಂದರೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ, ಇಲ್ಲಾಂದರೆ ಜೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ. 100% ಪೊಲೀಸ್ ಇಲಾಖೆಯಿಂದ ನಾವು ಆ್ಯಕ್ಷನ್ ತೊಗೊತೀವಿ. ಯಾರು ವಿಜಿಲ್ಯಾಂಟಿಸಮ್ ತೋರಿಸಿ ಹೀರೋಯಿಸಮ್ ತೋರಿಸೋ ನೆಸೆಸಿಟಿ ಇಲ್ಲ. ಆ ಥರ ನೀವು ಮಾಡಿದ್ರೆ ಮುಲಾಜಿಲ್ಲದೆ ಕಾನೂನು ಕ್ರಮ ನಾವು ಕೈಗೊಳ್ತೀವಿ. ಇಲ್ಲಿ ಬಂದಿದೆ 100%. ನಾವು ನಮ್ಮ ಕೇಸಲ್ಲಿ ಇದೇ ವರ್ಷ ಐ ಥಿಂಕ್ ಅದರ 12 ಕೇಸ್ ನಾವು ಆಲ್ರೆಡಿ ಮಾಡಿದ್ದೀವಿ. ಎಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ನಾವು 100% ಮಾಡ್ತೀವಿ. ಅದೇ ರೀತಿ ಯಾರು ಪಬ್ಲಿಕ್ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮ ಪೊಲೀಸ್ ಗಮನಕ್ಕೆ ಅಥವಾ ಕನ್ಸರ್ನ್ ಅಥಾರಿಟೀಸ್ ಗಮನಕ್ಕೆ ತಮ್ಮ 100% ಕೇಸಸ್ ಮಾಡ್ತೀವಿ. ಆದರೆ ಯಾರು ದಯವಿಟ್ಟು ಕಾನೂನು ಅವರ ಕೈಗೆ ತಗೊಂಡು ಅಡ್ಡ ಹಾಕೋ ಕೆಲಸ ಯಾರು ಮಾಡಬಾರ್ದು. ಈಗ ಆ್ಯಸ್ ಆಫ್ ನಾವು ಈ ಮೇನ್ ಕೃತ್ಯದಲ್ಲಿ ಭಾಗಿಯಾದವರು 5 ಜನ ಇದ್ದಾರೆ. ಬಟ್ ಇವರು ಪರಾರಿ ಆಗೋದ್ರಲ್ಲಿ ಯಾರಾದರೂ ಸಹಾಯ ಮಾಡಿದ್ದು ಇದ್ದರೆ ವಿತ್ ನಾಲೆಡ್ಜ್ ಅಂಥವ್ರ ಮೇಲೆ ಕೂಡ ನಾವು ಕ್ರಮ ಕೈಗೊಳ್ಳಿ. ಇದೇ ಸೇಮ್ 5 ಜನ ರಾಷ್ಟ್ರೀಯ ರಕ್ಷಣಾ ಪಡೆ ಅಂತ ಒಂದು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಈ ಗೋ ಹೆಲ್ಪ್ ಗೋ ಸಾಗಾಟನ ಇದು ಮಾಡೋದು, ಮತ್ತು ಚಿಕ್ಕ ಪುಟ್ಟ ಆ ಕೆಲಸ ಇಲ್ಲಿ ಕೆಲಸ ಪ್ರೊಟೆಸ್ಟ್ಗಳು ಮಾಡೋದು, ಈ ಥರ ಕೆಲಸಗಳು. ಇದರಲ್ಲಿ ಒಬ್ಬ ಗೋಪಿ ಅನ್ನೋನು ಅವನು ರಾಮನಗರ ಇದೇ ಜಿಲ್ಲೆಯವನು. ಪವನ್ ಕುಮಾರ್ ಅನ್ನೋನು ಅವನು ತೀರ್ಥಹಳ್ಳಿಯವನು. ಪಿಲ್ಲಿಂಗ ಅಂಬಿಗಾರ್ ಅನ್ನೋನು ಬಸಂಗುಡಿ. ಅವನು ಸುರೇಶ್ ಕುಮಾರ್ ಅನ್ನೋನು ರಾಯಚೂರು. ಆಸ್ ಆಫ್ ನೋ ಯಾರು ಇಲ್ಲ, ಬಟ್ ತನಿಖೆ ಮಾಡ್ತೀವಿ.